ನನ್ನ ಹೆಣನೂ ಕೂಡ ಬಿಜೆಪಿಗೆ ಹೋಗಲ್ಲ, ನನ್ನ ಹೆಣನೂ ಕೂಡ ಬಿಜೆಪಿಗೆ ಹೋಗಲ್ಲ. ಕೋಮುವಾದಿ ಪಕ್ಷಗಳಿದಾವಲ್ಲ ಅದ್ರ ವಿರುದ್ಧನೇ ರಾಜಕಾರಣ ಮಾಡ್ಕೊ ಬಂದಿರೋದು ನಾನು. ಯಾರಾದರೂ ಊಹಿಸ್ಕೊಳ್ಳಿಕ್ಕಾರು ಸಾಧ್ಯನಾ ಇದು? ನನ್ನ ರಾಜಕೀಯ ಜೀವನನೇ ಸೆಕ್ಯುಲರಿಸಮ್ಗೋಸ್ಕರ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ಕೊ ಬಂದಿರೋದು. ಸಿ, ಯಾರನ್ನ ಭೇಟಿ ಮಾಡಿದ್ಬಿಟ್ರೆ, ಸಿ, ಯಾವುದೋ ಅದ್ವಾನಿಯವ್ರನ್ನ ಭೇಟಿ ಮಾಡಿರ್ಬೋದು. ಮೊನ್ನೆ ಶರದ್ ಇವ್ರನ್ನೂ ಭೇಟಿ ಮಾಡಿದ್ದೆ ನಾನು, ಅಮಿತ್ ಶಾನು ಭೇಟಿ ಮಾಡಿದ್ದೆ. ನಾನು ನನ್ನ ಹೆಣನೂ ಕೂಡ ಬಿಜೆಪಿಗೆ ಹೋಗಲ್ಲ. ಕೋಮುವಾದಿ ಪಕ್ಷಗಳಿದಾವಲ್ಲ ಅದ್ರ ವಿರುದ್ಧನೇ ರಾಜಕಾರಣ ಮಾಡ್ಕೊ ಬಂದಿರೋದು ನಾನು. ಅಲ್ಲ ಸರ್, ಅವರು ಥ್ರೂ ಔಟ್ ಸರ್, ನಾವು ಸೋಷಲಿಸ್ಟ್ ಪಾರ್ಟಿಯಿಂದ ಆಮೇಲೆ ಜನತಾ ಪಾರ್ಟಿ ಜೆ ಪಿ ಅವರಿಂದ ಆಯಿತು. ಆಗ ಬಿ ಜೆ ಪಿಯವ್ರು ಬಂದು ಸೇರ್ಕೊಂಬಿಟ್ರು ಆರ್ ಎಸ್ ಎಸ್ನವರೆಲ್ಲ. ಆಮೇಲೆ ಡಿವೈಡ್ ಆಯಿತು. ಸೋಷಲಿಸ್ಟ್ ಪಾರ್ಟಿಯವರಿಂದಲೇ ಅವ್ರು ಹೊರಗಡೆ ಓದಿದ್ದು, ಗೊತ್ತಾ ನಿಮಗೆ ಅದು? ಮೊದಲಿಮೆಯಿಂದ ಹೊರಗಡೆ ಓದಿದ್ದು ಅವರು ಡ್ಯುಯಲ್ ಮೆಂಬರ್ಶಿಪ್ ಮಾಡಬೇಕು ಅಂತ ಶುರು ಮಾಡ್ಕೊಬಿಟ್ಟಿದ್ರು. ಆ ಡ್ಯುಯಲ್ ಮೆಂಬರ್ಶಿಪ್ ಬೇಡ ಅಂತ ವಿರೋಧ ಮಾಡಿದವರೇ ಮೊದಲಿಮೆಯವರು. ಅಲ್ಲೇ ಸರ್, ಕುಮಾರಸ್ವಾಮಿಯವರು ಬಿಜೆಪಿ ಜೊತೆ ಅಲೈನ್ಸ್ ಮಾಡೋದಕ್ಕೆ ಅದಕ್ಕೆ ನಿಮ್ಮನ್ನ ಎಳೀತಾ ಇದಾರೆ ಅಂತ ನೀವೇ ಮಾತಾಡಿ. ಸಿ, ಯಾರೋ ಹೇಳಿದ್ರು ಅಂತ ಅವನು ಹೇಳೋದು. ಈಗ ಅವರು ಕುಟುಂಬದ ರಾಜಕಾರಣಕ್ಕೋಸ್ಕರ ಬಿ ಜೆ ಪಿ ಜೊತೆಯಲ್ಲ ಅಲೈಯನ್ಸ್ ಮಾಡ್ತಿರ್ತಾರೆ. ನಾನೀಗ ಅದ್ರ ಬಗ್ಗೆ ಎಲ್ಲ ಹೆಚ್ಚು ಮಾತಾಡಲ್ಲ, ಇನ್ನೊಂದು ದಿನ ಮಾತಾಡ್ತೀನಿ. ಬಟ್ ದಿಸ್ ಮಚ್ ಇಸ್ ಸರ್ಟನ್, ಯಾವ ಕಾರಣಕ್ಕೂ ಕೂಡ ಅಧಿಕಾರ ಇರಲಿ ಅಧಿಕಾರ ಇದ್ದೇ ಹೋಗಲಿ, ಕೋಮುವಾದಿಗಳ ಜೊತೆ ರಾಜಿ ಇಲ್ಲವೇ ಇಲ್ಲ. ಲೀಡರ್ಗಳು ಭೇಟಿ ಮಾಡಿದ ತಕ್ಷಣ ಸಿದ್ಧಾಂತ ಜಾರಿ ಬಲಿಕೊಂಡಿದ್ದೀವಿ ಅಂತಲ್ಲ. ಚೀಫ್ ಮಿನಿಸ್ಟರ್, ಇಸ್ ದೇರ್ ಎ ನೀಡ್ ಟು ರೀಡಿಫೈನ್ ಸೆಕ್ಯುಲರಿಸಮ್ ಇನ್ ಇಂಡಿಯಾ? ಸೆಕ್ಯುಲರಿಸಮ್ನ ಮತ್ತೆ ಪುನರ್ ವ್ಯಾಖ್ಯಾನ ಮಾಡುವಂಥ ಕಾಲ ಬಂದಿದೆಯಾ ಇಂಡಿಯಾದಲ್ಲಿ ಅಂತ? ಸೆಕ್ಯುಲರಿಸಮ್ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ಸಹಿಷ್ಣುತೆ ಇರಬೇಕು ಪರಧರ್ಮದ ಬಗ್ಗೆ. ನಮ್ಮ ದೇಶ ಬಹುತ್ವದ ದೇಶ, ಅದರಿಂದ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಇರಬೇಕು. ಯಾವುದೇ ಧರ್ಮನ ವಿರೋಧ ಮಾಡಬಾರ್ದು, ಯಾವುದೇ ಜಾತಿನ ವಿರೋಧ ಮಾಡಬಾರ್ದು, ಜಾತಿ ಹೋಗಬೇಕು. ನಾವೆಲ್ಲರೂ ಕೂಡ ಧರ್ಮಾತೀತವಾಗಿ